निजरी निध मगरी सरी सरी मगरी निजरी निध मगरी सरी सरी मगरी मगरी निध मगरी निजरी मगरी सरी सरी परी सरी दबद मापद निजरी मगरी सरी सरी मधुर माधुर्य गाना ವೀಕ್ಷಕರೇ, ಮಧುರು ಮಾಧುರ್ಯ ಗಾನಯಾನ ಸರಣಿ 17ಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇಂದು ನಾವು ಗಾನಯಾನ ಸರಣಿ 17ರನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲಿರುವವರು ವಿದ್ವಾನ್ ಶ್ರೀ ಆನೂರು ಅನಂತಕೃಷ್ಣ ಶರ್ಮಾ, ಬೆಂಗಳೂರು. ಇವರು ವಿದ್ವಾಂಸರಾದ ವಿದ್ವಾನ್ ಮಧೂರು ಪಿ ಬಾಲ ಸುಬ್ರಹ್ಮಣ್ಯವರ 70ನೇ ವರ್ಷದ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಅವರು ಮಧುರು ಮಾಧುರ್ಯ ಅಂತ ಹೇಳಿ ಅವ್ರ ಶಿಷ್ಯರೆಲ್ಲ ಸೇರಿಕೊಂಡು ಇಡೀ ವರ್ಷ ಪ್ರತಿ ತಿಂಗಳು ಹಿರಿಯರ ಹೆಸರಿನಲ್ಲಿ ಹಿರಿಯ ವಿದ್ವಾಂಸರಿಗೆ, ಅಂದರೆ ಅವರು ಆಗಲೇ ಹೇಳಿದ್ದಾರೆ, ಚಿಕ್ಕಮಂಗಳೂರು, ಕಾಂಚನ ಹಾಗೂ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಂಗೀತ ವಿದ್ವಾಂಸರನ್ನ ಸನ್ಮಾನ ಮಾಡ್ತಾ ಇದ್ದಾರೆ. ಮಧೂರು ಪಿ ಬಾಲ ಸುಬ್ರಹ್ಮಣ್ಯಂರವರ ಶಿಷ್ಯರು ಮತ್ತು ಅವರಾಗಲೇ ಹೇಳಿದ್ದಾರೆ, ಇಂಥ ಹಿರಿಯ ಒಂದು ಚೇತನ ಅವರು. ಅಂದರೆ ಆ ಉಡುಪಿ ಹಾಗೂ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪ್ರಚಾರವನ್ನು ಅವ್ಯಾಹತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾರು ಏನು ಕೊಡ್ತಾರೆ ಬಿಡ್ತಾರೆ ಅದನ್ನು ನೋಡದೆ ಪಾಠಗಳು ಹೇಳಿಕೊಂಡು ಶಿಷ್ಯರನ್ನು ತಯಾರಿಸಿ ಈಗ ಅವರ ಶಿಷ್ಯರು ಇಡೀ ದೇಶದಲ್ಲಿದ್ದಾರೆ. ಅವರು 70 ವರ್ಷದ ಈ ಒಂದು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಹಿರಿಯ ಸಂಗೀತಗಾರನ್ನೆಲ್ಲ ಸನ್ಮಾನ ಮಾಡಿ ಈ ರೀತಿ ಮಾಡ್ತಾ ಇರೋದು ಬಹಳ ದೊಡ್ಡ ವಿಷಯ. ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಭಗವಂತ ಉಡುಪಿಯ ಕೃಷ್ಣ ಅವ್ರನ್ನ ಚೆನ್ನಾಗಿ ಆರೋಗ್ಯ ಕೊಟ್ಟು ಇನ್ನೂ ಈ ರೀತಿ ಸಂಗೀತ ಸೇವೆಯನ್ನು ಮಾಡಲಿ. ಅಲ್ಲದೆ ಈ ಬಾರಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಕೂಡ ಅವರಿಗೆ ಬರುತ್ತೆ. ಇನ್ನು ಮುಂದಿನ ತಿಂಗಳು ಅದು ಫಂಕ್ಷನ್ ಇದೆ. ಅದಕ್ಕಾಗಿ ಮೊದಲೇ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಿ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದು ಒಂದು ಅವಕಾಶ ಮಾಡಿಕೊಟ್ಟಂಥ ಮಧುರು ಮಾಧುರ್ಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಮತ್ತು ಬಾಲ ಸುಬ್ರಹ್ಮಣ್ಯರವರ ಶಿಷ್ಯರಿಗೂ ಹಾಗೂ ಮಧುರು ಪಿ ಬಾಲ ಸುಬ್ರಹ್ಮಣ್ಯರವರಿಗೂ ವಂದನೆ ಸಲ್ಲಿಸಿ ನಮ್ಮ ಗಾನಯಾನ ಸರಣಿಯ ಕಾರ್ಯಕ್ರಮದಲ್ಲಿ 2 ಅಂಗಗಳಿವೆ. ಪ್ರಥಮವಾಗಿ ಸಂಗೀತ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಹಿರಿಯ ಸಂಗೀತ ಕಲಾವಿದರಿಗೆ, ಸಂಗೀತ ಶಿಕ್ಷಕರಿಗೆ ಸನ್ಮಾನ. ಅದರ ಜೊತೆಯಲ್ಲಿಯೇ ಸಂಗೀತಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟ ಹಿಂದಿನ ತಲೆಮಾರಿನ ಸಂಗೀತ ಶಿಕ್ಷಕರನ್ನು ನೆನಪಿಸಿಕೊಂಡು ಅವರ ಸಂಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಇಡುತ್ತಾ ಇದ್ದೇವೆ. ಪ್ರಥಮವಾಗಿ ಸಂಸ್ಮರಣೆ ಮಾಡಿಕೊಳ್ಳುವುದು ವಿದ್ವಾನ್ ಶ್ರೀ ಗೋವಿಂದಾಚಾರ್ಯ ಇವರ ಕುರಿತಾಗಿ ಎರಡು ಮಾತುಗಳನ್ನು ಆಡಬೇಕು ಅಂತ ಶ್ರೀ ವಿದ್ವಾನ್ ಮಧೂರು ಬಾಲಸುಬ್ರಹ್ಮಣ್ಯಂ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿದ್ವಾನ್ ಶ್ರೀ ಕೆ. ಗೋವಿಂದಾಚಾರ್ಯ ಮೂಲತಃ ಕುಂಜಾರಿನವರಾಗಿದ್ದು ಆಮೇಲೆ ಸುಬ್ರಹ್ಮಣ್ಯದಲ್ಲಿ ನೆಲೆಸಿದರು. ಪ್ರಸಿದ್ಧ ಸಂಗೀತ ವಿದ್ವಾಂಸರಾದ ಶ್ರೀಯುತ ವಿದ್ಯಾಭೂಷಣರವರ ತೀರ್ಥರೂಪರು. ಇವರು ಆ ಪ್ರಾಂತ್ಯದಲ್ಲಿ ಸಂಗೀತ ಶಿಕ್ಷಕರಾಗಿದ್ದು ಅಲ್ಲಿಯ ಪರಿಸರದಲ್ಲಿ ತುಂಬ ಸಂಗೀತ ಆಸಕ್ತರಿಗೆ ಸಂಗೀತ ಶಿಕ್ಷಣವನ್ನು ನೀಡಿರುತ್ತಾರೆ. ಸುಬ್ರಹ್ಮಣ್ಯದಲ್ಲಿ ಒಂದು ಸಂಗೀತದ ವಾತಾವರಣ ಬೆಳೆಯುವಲ್ಲಿ ಇವರ ಪಾತ್ರ ಬಹು ಮುಖ್ಯವಾಗಿರುತ್ತದೆ. ಶ್ರೀಯುತ ವಿದ್ಯಾಭೂಷಣರು ಇವರ ಹೆಸರಿನಲ್ಲಿ ಗೋವಿಂದ ಗಾನ ಸಭಾ ಎಂಬ ಒಂದು ಸಂಸ್ಥೆಯನ್ನು ಮಾಡಿ ಅದರ ಮೂಲಕ ತುಂಬ ಸಂಗೀತ ಕಾರ್ಯಕ್ರಮ ಮಾಡಿಸಿದ್ದರು. ಇವರ ಸಂಸ್ಮರಣಾ ಕಾರ್ಯಕ್ರಮದ ನೆನಪಿನೊಂದಿಗೆ ಶ್ರೀಮತಿ ಡಿ.ಜಿ. ಸತ್ಯಭಾಮಾ ಇವರಿಗೆ ನೀಡಲು ತುಂಬ ಸಂತೋಷಪಡುತ್ತಿದ್ದೇವೆ. ಇದೀಗ ವಿದುಷಿ ಡಿ.ಜಿ. ಸತ್ಯಭಾಮಾ ಇವರಿಗೆ ಸನ್ಮಾನ. ಇವರು ಬೆಳ್ಳಾರೆಯ ಪರಿಸರದಲ್ಲಿ ಸಂಗೀತ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದವರು. ನಿರಂತರ ಸಂಗೀತ ಸಾಧನಾಶೀಲೆ ಶ್ರೀಮತಿ ವಿದುಷಿ ಡಿ.ಜಿ. ಸತ್ಯಭಾಮಾ ಇವರನ್ನು ಇದೀಗ ಮಧುರ ಮಾಧುರ್ಯ ಸಮಿತಿಯ ಪರವಾಗಿ ಮಧೂರು ಬಾಲಸುಬ್ರಹ್ಮಣ್ಯಂ ಸರ್ ಹಾಗೂ ಇತರರು ಸೇರಿ ಸನ್ಮಾನಿಸಲಿದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದ ವಿದುಷಿ ಡಿ.ಜಿ. ಸತ್ಯಭಾಮಾ ಇವರಿಂದ ಎರಡು ಮಾತುಗಳನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಗುರುಭ್ಯೋ ನಮಃ. ಇವತ್ತಿನ ದಿವಸ ಅಂದರೆ ತುಂಬ ಸಂತೋಷದ ದಿವಸ. ತಾಯಿ ಶಾರದಾಂಬೆಯು ನಮ್ಮ ಗುರುಗಳು ಇವರ ಸಮ್ಮುಖದಲ್ಲಿ ಸನ್ಮಾನ ಮಾಡಬೇಕು ಅಂತೇಳಿ ಮಧುರು ಬಾಲಸುಬ್ರಹ್ಮಣ್ಯನವರು ಯೋಚಿಸಿದ್ದಂದರೆ ನನ್ನ ಭಾಗ್ಯವೇ ಸರಿ. ಹಾಗೆ ಈ ಸಂಗೀತ ವಿಷಯದಲ್ಲಿ ತಗೊಂಡ್ರೆ ನನಗೆ ಕಲೀಲಿಕ್ಕೆ ಅವಶ್ಯಕತೆ ಇತ್ತು. ಆವಾಗ ತಂದೆ ತಾಯಿ ಚಿಕ್ಕಪ್ಪ ಇವರೆಲ್ಲ ಸಂಗೀತ ನಮ್ಮ ಗುರುಗಳ ಹತ್ರ ಕಲಿತವ್ರಿ. ಬೆಳ್ಳಾರೆ ರಘುನಾಥ್ ಭಟ್ ಅಂತ ಒಬ್ಬರಿದ್ದರು. ಅವರು ಮನೆಗೆ ಬಂದು ಪಾಠ ಮಾಡಿದರು. ಹಾಗೆ ಜೂನಿಯರ್ ಸೀನಿಯರ್ ಎಲ್ಲ ಮಾಡಿಕೊಂಡು ಮಧ್ಯದಲ್ಲಿ ಜಲತರಂಗ, ವೀಣೆ, ವಾಯಿಲಿನ ಸ್ವಲ್ಪ ಹೀಗೆ ಎಲ್ಲ ತನ್ನ ಚೌ 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 ಅಂತ ಕಲ್ತ್ಕೊಂಡೆ. ಮೇಯ್ನ ಹಾಡುಗಾರಿಕೆಯನ್ನೇ ಹಾರ್ಮೋನಿಯಂ ಹೇಳ್ಕೊಟ್ಟಿದ್ರು. ಅಷ್ಟೊಂದು ಸಪ್ತಸ್ವರದಿಂದ ಹಿಡಿದು ಆ ಪ್ರಾಥಮಿಕ ಪಾಠವನ್ನು ಅಷ್ಟು ಶುಚಿಶುದ್ಧವಾಗಿ ಅಭ್ಯಾಸ ಮಾಡಿಸಿದರೆ ಮಕ್ಕಳು ಮುಂದೆ ಹೋಗ್ತಾರೆ ಅಂತೇಳಿ ಮಗಳಕ್ಕಳು ಎರಡು ವಿದ್ವಾಂಸ ಆಗಿದ್ದಾರೆ. ಮತ್ತು ಮುರಳಿ ಕೃಷ್ಣ ಅಂತ ಮಧುರು ಬಾಲಸುಬ್ರಹ್ಮಣ್ಯ ಶಿಷ್ಯರಾಗಿದ್ದಾರೆ ಅವರು. ನಂತರ ಹಾಗೆ ಬೇರೆ ಶಿಷ್ಯರೆಲ್ಲ ವಿದ್ವತ್ ಮಾಡಿಕೊಂಡ್ರು. ಅದು ವರ್ಣ ಕೃತಿಗಳು, ಭಜನೆ ಹಾಡುಗಳು. ಹಾಗೆ ಮಗಳು ಅಲ್ಲಿ ಅವಳು ಆನ್ಲೈನಲ್ಲಿ ಭಜನೆ ಕ್ಲಾಸ್ ಮಾಡ್ತಾಳೆ. ಅಲ್ಲಿಗೆ ಹಾಗೆ ಅದಕ್ಕೂ ಸೇರಿಕೊಂಡು ಎಲ್ಲ ಏನೋ ಒಂದು ಮಾಡ್ತಾಯಿದ್ದೇವೆ. ಆರೋಗ್ಯವನ್ನು ದೇವರು ಕೊಟ್ಟಾಗ ನಾ ಶಾರದಾಂಬೆಯ ಅನುಗ್ರಹದಿಂದ ಇಷ್ಟರ ಮಟ್ಟಿಗೆ ಇದ್ದೇನೆ. ಇಲ್ಲವರೆ ಬರುವಾಗಾಯಿತು. ತುಂಬ ಸಂತೋಷ ಆಗಿದೆ. ಆ ಸಂತೋಷವನ್ನು ಎಲ್ಲಿ ಇಡಬೇಕು ಅಂತೇಳಿ ಗೊತ್ತು. ಪರಮಾತ್ಮನ ಮೇಲೆ ಇಡಬೇಕಷ್ಟೇ ನಾವು ಆ ಸಂತೋಷ. ಹಾಗೆ ಗುರುಗಳಿಗೆ ಪುನಃ ಹೊಂದಿಸ್ತಾ ಮತ್ತು ಇಲ್ಲಿ ಮಧುರು ಬಾಲಸುಬ್ರಹ್ಮಣ್ಯ ಮತ್ತು ನೀವು ನಾನು ಎರಡು ಮಾತನ್ನು ಮುಗಿಸ್ತೇನೆ. ಇನ್ನೋರ್ವ ಸಂಗೀತ ಶಿಕ್ಷಕರನ್ನು ನಾವಿದೀಗ ಸನ್ಮಾನ ಮಾಡಲಿದ್ದೇವೆ. ಜೊತೆಯಲ್ಲಿಯೇ ವಿದ್ವಾನ್ ಕೆ. ರಾಘವೇಂದ್ರ ಭಟ್ಟ ಅಥವಾ ಶ್ರೀಶದಾಸ ಎಂಬ ಹೆಸರಿನಲ್ಲೇ ಉಡುಪಿಯಲ್ಲಿ ಪ್ರಸಿದ್ಧರಾದ ಸಂಗೀತ ಕಲಾ ಮಾರ್ಗ ಸಂಚಾರಿಯವರನ್ನು ಇದೀಗ ಸಂಸ್ಮರಣೆ ಮಾಡಿಕೊಳ್ಳಲಿದ್ದಾರೆ ಮಧೂರು ಬಾಲಸುಬ್ರಹ್ಮಣ್ಯಂ ಸರ್ ಅವರು. ವಿದ್ವಾನ್ ದಿವಂಗತ ಕೆ. ರಾಘವೇಂದ್ರ ಭಟ್ ಇವರು ಉಡುಪಿಯಲ್ಲಿ ಹಾಗೂ ಎಲ್ಲ ಕಡೆಯಲ್ಲೂ ಶ್ರೀಶದಾಸರೆಂದೇ ಪ್ರಸಿದ್ಧಿ ಪಡೆದಿದ್ದರು. ಸಂಗೀತಜ್ಞ, ಮೃದಂಗವಾದಕರು, ತಬ್ಲಾ, ಹಾರ್ಮೋನಿಯಂ ಮುಂತಾದ ವಾದ್ಯ ಹಾಗೂ ಸಂಗೀತದಲ್ಲಿ ಶಿಕ್ಷಣವನ್ನು ಕೂಡ ನೀಡುತ್ತಿದ್ದರು. ತಮ್ಮದೇ ಸಂಸ್ಥೆಯಾದ ಒಂದು ಸರಸ್ವತಿ ಸಂಗೀತ ವಿದ್ಯಾಲಯ ಅಂತ ಸ್ಥಾಪಿಸಿ ಅದರ ಮೂಲಕ ಸಂಗೀತ ಶಿಕ್ಷಣ ನೀಡುತ್ತಿದ್ದರು. ಆಮೇಲೆ ಪ್ರಸಿದ್ಧ ಹರಿದಾಸರು ಆಗಿದ್ದ ಇವರು ತುಂಬ ಕಡೆ ಹರಿಕಥೆಯನ್ನು ಹಾಗೂ ಸಂಗೀತದವರಿಗೆ ಮೃದಂಗ ಪಕ್ಕವಾದ್ಯವನ್ನು ನುಡಿಸಿ ಹೆಸರುವಾಸಿಯಾಗಿದ್ದರು. ಇವರ ಸಂಸ್ಮರಣಾರ್ಥವಾಗಿ ಈ ದಿನ ಕೊಳಲು ವಿದ್ವಾಂಸರಾದ ಶ್ರೀ UN ರಮೇಶ್ ಇವರನ್ನು ಸನ್ಮಾನಿಸಲು ತುಂಬ ಸಂತೋಷ ಪಡುತ್ತಿದ್ದೇವೆ. ಈಗ ಸನ್ಮಾನಗೊಳ್ಳಲಿರುವ ಹಿರಿಯ ಸಂಗೀತ ಶಿಕ್ಷಕ ಹಾಗೂ ಸಾಧಕ ಮಧುರವೇಣು ಗಾನಪ್ರವೀಣ ವಿದ್ವಾನ್ UN ರಮೇಶ್ ಹಲವಾರು ಸಂಗೀತ ಶಿಕ್ಷಕರನ್ನು, ಸಂಗೀತ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ ಹಿರಿಮೆ ಶ್ರೀಯುತ ರಮೇಶ್ ಇವರದು. ಮಧೂರು ಸರ್, ಮಧೂರು ಮಾಧುರ್ಯ ವತಿಯಿಂದ ಶ್ರೀಯುತರನ್ನು ಸನ್ಮಾನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಶ್ರೀಯುತ ರಮೇಶ್ ಅವರು ಸನ್ಮಾನವನ್ನು ಸ್ವೀಕರಿಸಿದ ಬಳಿಕ ಇದೀಗ ಎರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವಿದ್ವಾನ್ ಮಧೂರು ಬಾಲ ಸುಬ್ರಹ್ಮಣ್ಯಂ ಗೌರವಾಭಿನಂದನ ಸಮಿತಿಯ ಪರವಾಗಿ ಮಧೂರು ಸಪ್ತತಿ ಕಾರ್ಯಕ್ರಮದ ಮಧ್ಯ ನನ್ನಂಥ ಹಿರಿಯ ಕಲಾವಿದರನ್ನು ಸನ್ಮಾನ ಮಾಡಿದ್ದಕ್ಕೆ ಸಮಿತಿಯವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಈಗ ಕಾರ್ಯಕ್ರಮದ ಎರಡನೆಯ ಅಂಗಕ್ಕೆ ಬರ್ತಾ ಇದ್ದೇವೆ. ಭರತನಾಟ್ಯ ಹಾಗೂ ಯಕ್ಷಗಾನದಲ್ಲಿ ಸಂಗೀತದ ಹಿನ್ನೆಲೆಯಲ್ಲಿ ನವರಸ ಅಭಿವ್ಯಕ್ತಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಭರತನಾಟ್ಯ ಕಲಾವಿದೆ, ನಾಟ್ಯ ಮಯೂರಿ, ವಿದುಷಿ ಶ್ರೀಮತಿ ಲಕ್ಷ್ಮಿ ಗುರುರಾಜ್ ಹಾಗೂ ಅವರ ತಂಡ. ತದನಂತರ ಯಕ್ಷಗಾನದಲ್ಲಿ ನವರಸ ಅಭಿವ್ಯಕ್ತಿ ಈ ಕುರಿತ ಯಕ್ಷ ನೃತ್ಯವನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸಲಿದ್ದಾರೆ ಯಕ್ಷಗಾನ ಗುರು ಬನ್ನಂಜೆ ಶ್ರೀ ಸಂಜೀವ ಸುವರ್ಣ, ಯಕ್ಷಗಾನ ಕೇಂದ್ರ ಉಡುಪಿ. ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಿಸಿ ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರಸಂಗ ರೇಷ್ಮೆ ವಿಜಯ ಸನ್ನಿವೇಶ. ಕಾಶಿ ದೇಶದಲ್ಲಿ ನಡೆಯುತ್ತಿರುವಂತಹ ಸಂಯಮರಕ್ಕಾಗಿ ಆಗಮಿಸುವ ಸಾಲುವ ಸಖಿಯರೊಂದಿಗೆ ವನಕೇಳಿಯಲ್ಲಿ ನಿರತಳಾದಂತಹ ಸಂಯಮರ ವಧು ಅಂಬೆಯನ್ನು ಕಾಣುವಂತಹ ಸನ್ನಿವೇಶ. ಅಲೆಯುತ್ತಿರುವಂತಹ ಸಂದರ್ಭದಲ್ಲಿ ಕಿರಾತ ಒಬ್ಬ ಎದುರಾಗ್ತಾನೆ. ಆ ಕಿರಾತ ಆ ಒಂದು ಕಾಡಿನ ಮಧ್ಯದಲ್ಲಿ ಹೆಣ್ಣನ್ನು ಕಂಡು ಆಕೆಯೊಡನೆ ವ್ಯವಹಾರ ಮಾಡುವಂತಹ ರೀತಿಯನ್ನು ಈ ಪದ್ಯ ವರ್ಣಿಸುತ್ತದೆ. ಸರ್ಪದ ಒಂದು ದರ್ಶನ ಆಗ್ತದೆ. ಅದನ್ನು ಕವಿ ಹೇಗೆ ವರ್ಣಿಸಿದ್ದಾನೆ ಅಂತ ಕೇಳಿದ್ರೆ, ಆ ಸಮಯದೊಳಗಡೆ ವೇಳೆಗೆ ಕಾಳು ಕಿಂಚು ಅಂತ ಬಹಳ ಚೆನ್ನಾಗಿ ವರ್ಣಿಸಿದ್ದಾನೆ. ಅಂತ ಒಂದು ಸನ್ನಿವೇಶದ ಪದ್ಯ ಈಗ ಆ ಸಮಯದೊಳಗೆ Yeah! ವೀರರಥದ ಮಧ್ಯ ಪ್ರಸಂಗ ಪ್ರಶಸ್ತಿಯ ಕಾಳಗ ಪದ್ಯ ಎಲ್ಲವೂ ಭೀಮ ಪರಾಕ್ರಮ ಎಲ್ಲವೂ ಭೀಮ ಪರಾಕ್ರಮ भूसुरगभयवितु गंगा ಕೈಗೊಂಡು ತರುಣ ತುಳಸಿಯ ದಂಡ ಮಾಲಿಗೆಯ ನಾಂತು ನಿಜ ಕೊರಳೊಳಗೆ ತರುಣ ತುಳಸಿಯ ದಂಡ ಮಾಲಿಗೆಯ ನಾಂತು ನಿಜ ಕೊರಳೊಳಗೆ ಬಳಿಕ मुख मंडप के बंदली बलिक मुख मंडप के बंदली नेरेदिग समूह गानंददिंदरगी अल्ली नेरेदिग समूह गानंददिंदरगी साष्टांगदियो वंदिसिदनु ವತಿಯಿಂದ ಸರಣಿ ಕಾರ್ಯಕ್ರಮಗಳನ್ನು ನಾವು ಕಲೆಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಸಂಗೀತ ಕಲೆಗೆ ಸಂಬಂಧಪಟ್ಟ ಹಾಗೆ ನಡೆಸ್ತಾ ಇರುವಂಥದ್ದಲ್ಲಿ ಇಲ್ಲಿ ನವರಸಾಭಿವ್ಯಕ್ತಿ ಯಕ್ಷಗಾನದಲ್ಲಿ ಮತ್ತು ಭರತನಾಟ್ಯದಲ್ಲಿ ನವರಸಾಭಿವ್ಯಕ್ತಿ ಅದಕ್ಕೆ ಹಿನ್ನೆಲೆಯಾಗಿ ಸಂಗೀತ ಈ ಒಂದು ಪ್ರಾತ್ಯಕ್ಷಿಕೆ ರೂಪದ ಕಾರ್ಯಕ್ರಮ ಈಗ ನಡೀತಾ ಇದೆ. ಇದರಲ್ಲಿ ಇಲ್ಲಿಯ ಯಕ್ಷಗಾನ ಕೇಂದ್ರದ ಯಕ್ಷಗಾನ ಗುರುಗಳಾದಂತಹ ಬನ್ನಜ ಸಂಜೀವ ಸುವರ್ಣ ಅವರು ಈಗ ಯಕ್ಷಗಾನದ ಹಿನ್ನೆಲೆಯಲ್ಲಿ ಚುಟುಕಾಗಿ ಭಾಳ ವಿಸ್ತಾರವಾಗಿ ಪ್ರತಿಪಾದನೆ ಮಾಡುವಂತಹ ವಿಷಯ ಅದನ್ನು ಸಮಯದ ಮಿತಿಯೊಳಗೆ ಚುಟುಕಾಗಿ ಅವರು ನಿರೂಪಿಸಿ ತೋರಿಸಿದ್ದಾರೆ. ಇನ್ನು ಮುಂದೆ ಶ್ರೀಮತಿ ಲಕ್ಷ್ಮೀ ಗುರುರಾಜ್ ಅವರು ಭರತನಾಟ್ಯ ಶಾಸ್ತ್ರೀಯ ಭರತನಾಟ್ಯದ ಕ್ರಮದಲ್ಲಿ ಈ ರಸಾಭಿವ್ಯಕ್ತಿಯ ಕ್ರಮ ಹೇಗೆ ಅನ್ನುವಂಥದ್ದನ್ನು ಹೇಳುವಂಥವರಿದ್ದಾರೆ. ಇಂದು ನಾನು ಪ್ರಸ್ತುತಪಡಿಸುತ್ತಿರುವಂತಹ ನವರಸಾಭಿನಯಕ್ಕೆ ನಾನು ಶ್ರೀರಾಮ ಕರ್ಣಾಮೃತದಿಂದ ರಾಮನ ಕುರಿತಾದಂತಹ ನವರಸ ಶ್ಲೋಕವೊಂದನ್ನು ಆರಿಸಿಕೊಂಡಿದ್ದೇನೆ. ಇಲ್ಲಿ ಶ್ರೀರಾಮ ಹಾಗೂ ಸೀತೆಯರ ವಿಹಾರ ಸಂದರ್ಭದಲ್ಲಿ ಶೃಂಗಾರ ರಸಕ್ಕೆ ಕಮಾಚ ರಾಗವನ್ನು, ಇನ್ನು ಸೀತಾ ಸ್ವಯಂವರದ ಸನ್ನಿವೇಶ ಅಲ್ಲಿ ಶಿವಧನುಸ್ಸನ್ನು ಎತ್ತಿ ರಾಮ ವೀರತನವನ್ನು ಮೆರೆದಾಗ ಅಲ್ಲಿ ಹಂಸಧ್ವನಿ ರಾಗವನ್ನು, ಕಾಕಾಸುರನ ಮರ್ದನ ಮಾಡಿ ಬಳಿಕ ಅವನ ಮೇಲೆ ಕರುಣೆ ತೋರಿ ಅವನಿಗೆ ಮೋಕ್ಷವನ್ನು ಕರುಣಿಸ್ತಾನೆ ಇಲ್ಲಿ ಶಹಾನ ರಾಗವನ್ನು, ಶೂರ್ಪನಖ ಶೂರ್ಪನಖೆಯ ಮಾನಭಂಗ ಈ ಒಂದು ಸನ್ನಿವೇಶದಲ್ಲಿ ಉಂಟಾಗುವಂತಹ ಒಂದು ಹಾಸ್ಯ ಸನ್ನಿವೇಶಕ್ಕೆ ಅನುಗುಣವಾಗಿ ಕುಂತಲವರಾಳಿ ರಾಗ, ಮತ್ತು ಮುಂದಕ್ಕೆ ಭಯಂ ಅಗೆ ಅಂದರೆ ಪಾಪಕೃತ್ಯಗಳನ್ನು ಮಾಡುವಲ್ಲಿ ರಾಮನಿಗೆ ಭಯವಂತೆ, ಆದರೆ ರಾಮ ಪಾಪಕೃತ್ಯಗಳನ್ನು ಮಾಡ್ತಾನೆ ಖಂಡಿತ ಸಾಧ್ಯವಿಲ್ಲ, ಆದರೆ ಧರ್ಮ ರಕ್ಷಣೆಗೋಸ್ಕರ ಅಧರ್ಮದಿಂದ ಅಂದರೆ ಮೋಸದಿಂದ ವಾಲಿಯನ್ನು ವಧಿಸಬೇಕಾಗಿ ಬಂದಾಗ ರಾಮನಲ್ಲಿ ಸ್ವಲ್ಪ ಭಯ ಉಂಟಾಗ್ತದಂತೆ. ಈ ಸನ್ನಿವೇಶಕ್ಕೆ ಅನುಗುಣವಾಗಿ ಶುಭ ಪಂತುವರಾಳಿ ರಾಗವನ್ನು ನಾನು ತೆಗೆದುಕೊಂಡಿದ್ದೇನೆ. ಮುಂದಕ್ಕೆ ರಾಮ ಸೀತೆಯನ್ನು ಅರಸುತ್ತಾ ಕಾಡಿನಲ್ಲಿ ಸಂಚರಿಸಬೇಕಾದರೆ ಆತನಿಗೆ ಕಬಂಧ ಬಾಹು ಎಂಬ ಓರ್ವ ರಕ್ಕಸ ಎದುರಾಗ್ತಾನೆ. ಕಾಡಿನುದ್ದಕ್ಕೂ ಹರಡಿ ನಿಂತ ಆತನ ಬಾಹುಗಳು ಕೈಕಾಲುಗಳನ್ನು ನೋಡಿಯೇ ಅವನಿಗೆ ಒಂದು ರೀತಿಯ ಅಸಹ್ಯ ಭಾವನೆ ಮೂಡ್ತದೆ. ಈತನ ಶರೀರವೆಲ್ಲಿದೆ ಎಂದು ನೋಡುವಾಗ ವೃಕ್ಷದಷ್ಟೆತ್ತರಕ್ಕೆ ಬೃಹತ್ ವೃಕ್ಷದಷ್ಟೆತ್ತರಕ್ಕೆ ಬೆಳೆದು ನಿಂತ ಆತನ ವಿಕಾರ ರೂಪ ಗೋಚರಿಸುತ್ತದೆ, ಆದರೆ ಆತನ ತಲೆಯೇ ಗೋಚರಿಸುವುದಿಲ್ಲ. ಆತನ ದಪ್ಪನಾದ ಹೊಟ್ಟೆಯ ನಡುವೆ ಆತನ ಶಿರಸ್ಸು ಹುದುಗಿಕೊಂಡಿತ್ತಂತೆ. ಈ ವಿಕಾರ ರೂಪವನ್ನು ಕಂಡು ರಾಮನಿಗೆ ಅಸಹ್ಯ ಭಾವನೆ ಉಂಟಾಗ್ತದೆ. ಈ ಒಂದು ಸನ್ನಿವೇಶಕ್ಕೆ ನಾನು ಲವಂಗಿ ರಾಗವನ್ನು ಆಯ್ದುಕೊಂಡಿದ್ದೇನೆ. ಮುಂದಕ್ಕೆ ಹನುಮಂತ ಸಂಜೀವಿನಿ ಪರ್ವತವನ್ನು ಹೊತ್ತುಕೊಂಡು ಬಂದು ಸಮುದ್ರ ಮಧ್ಯದಲ್ಲಿ ಇರಿಸುವುದನ್ನು ನೋಡಿ ರಾಮ ಅಚ್ಚರಿ ವ್ಯಕ್ತಪಡಿಸ್ತಾನೆ. ಇಲ್ಲಿ ಅದ್ಭುತ ರಸಕ್ಕೆ ಕಾಪಿ ರಾಗವನ್ನು, ಇನ್ನು ರಾವಣ ಮರ್ದನದ ಸನ್ನಿವೇಶ ಇಲ್ಲಿ ರೌದ್ರ ರಸಕ್ಕೆ ಕೇದಾರಗೌಡ ರಾಗವನ್ನು, ಇನ್ನು ಮುನ್ನಿರ ಜನರೊಡನೆ ಶಾಂತ ಸ್ವರೂಪಿಯಾದ ರಾಮನನ್ನು ಬಿಂಬಿಸುವಲ್ಲಿ ಸಾಮರಾಗವನ್ನು ಆಯ್ದುಕೊಂಡಿದ್ದೇನೆ. ಗಾನಯಾನ ಸರಣಿ 17ರನ್ನು ತಾವೆಲ್ಲರೂ ವೀಕ್ಷಿಸಿ ಆಸ್ವಾದಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಮಧುರು ಮಾಧುರ್ಯದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮಧುರ